ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಏನಿದೆ ಎಸ್ಐಟಿಯಿಂದ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಡಿ ದಾಳಿ ಆಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ಕೂಡ ಎಲ್ಲೆಡೆ ಹದಿನೆಂಟಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ಮಾಡ್ತಿದ್ದಾರೆ ಈಗಾಗಲೇ ಪ್ರಕರಣದ ಬಗ್ಗೆ ಸಿಬಿಐನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಹಗರಣದ ಬಗ್ಗೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ತನಿಖೆ ಕೂಡ ನಡೀತಾ ಇದೆ ಅಕ್ರಮ ಹಣ ವರ್ಗಾವಣೆ ಹವಾಲ ಹಿನ್ನೆಲೆ ಇಡಿಗೆ ಮಾಹಿತಿಯನ್ನ ಸಿಬಿಐ ಅಧಿಕಾರಿಗಳು ನೀಡಿದ್ದಾರೆ ಸಿಬಿಐ ಮಾಹಿತಿಯ ಅನ್ವಯ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ ಹೀಗಾಗಿ ದದ್ದಲ್ ಹಾಗೂ ನಾಗೇಂದ್ರಾಗೆ ಬಂಧನದ ಭೀತಿ ಇರುವಂತ ಸಾಧ್ಯತೆ ಕೂಡ ಇದೆ ಬಂಧಿಸುವಂತ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ್ ಬಸನಗೌಡ ದದ್ದಲ್ ಏನಿದ್ದಾರೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಹೌದು ಹಾಗಾಗಿ ಇವರಿಬ್ಬರಿಗೂ ಕೂಡ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುವಂತೆ ಕಾಣಿಸ್ತಾ ಇದೆ ಈಗಾಗಲೇ ಸಿಬಿಐ ಅಧಿಕಾರಿಗಳ ಸೂಚನೆ ಮೇರೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಹದಿನೆಂಟು ಜಾಗಗಳಲ್ಲಿ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ಮೂರು ಜನರ ಮನೆ ಮೇಲೆ ಅದೇ ರೀತಿಯಾಗಿ ನಿಗಮದ ಸಿಬ್ಬಂದಿಗಳೇನಿದ್ದಾರೆ ಅವರ ಮನೆ ಮೇಲೂ ಕೂಡ ಸೇರಿದಂತೆ ಒಟ್ಟು ಮಾಜಿ ಸಚಿವ ನಾಗೇಂದ್ರ ಶಾಸಕ ಬಸನಗೌಡ ದದ್ದಲ್ಲಿರ್ಬೋದು ಅದೇ ರೀತಿಯಾಗಿ ಪದ್ಮರಾಜ್ ಹೀಗೆ ಅನೇಕರ ಮನೆ ಕಚೇರಿ ಸೇರಿದಂತೆ ಒಟ್ಟು ಹದಿನೆಂಟಕ್ಕೂ ಹೆಚ್ಚು ಮನೆಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಒಟ್ಟು ಎಂಟು ಅಧಿಕಾರಿಗಳನ್ನು ಒಳಗೊಂಡಂತಹ ತಂಡ ಬೆಳಗ್ಗೆಯಿಂದಾನೆ ಈ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ಮಾಡುವ ಮೂಲಕ ಲೆಕ್ಕ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಪರಿಶೋಧನೆ ಕಾರ್ಯವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ಹಣ ಸಿಗುತ್ತಾ ಕ್ಯಾಶ್ ಹಾರ್ಡ್ ಕ್ಯಾಶ್ ಏನಾದರೂ ಸಿಗುತ್ತಾ ಸಿಕ್ಕರು ಕೂಡ ಅದಕ್ಕೆ ದಾಖಲೆ ಇದೆಯಾ ಅದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕಲೆ ಹಾಕೋದಕ್ಕೆ ಅಂತ ಈಗಾಗಲೇ ಇಡಿ ಅಧಿಕಾರಿಗಳು ತಲಾಶ್ ನಡೆಸೋದಕ್ಕೆ ಮುಂದಾಗಿದ್ದಾರೆ ಒಂದಷ್ಟು ಜಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡಿರುವಂಥ ಅಧಿಕಾರಿಗಳು ಇವತ್ತು ಒಟ್ಟು ಹದಿನೆಂಟು ಜಾಗಗಳಲ್ಲಿ ಬಿ ನಾಗೇಂದ್ರ ಅವರ ನಿವಾಸ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ನಿವಾಸ ಇರ್ಬೋದು ಅದೇ ರೀತಿಯಾಗಿ ಅವರ ಮಲ್ಲೇಶ್ವರಂ ಮತ್ತಿಕೆರೆ ಸೇರಿದಂತೆ ವಿವಿಧ ಕಚೇರಿ ಅಥವಾ ನಿವಾಸ ಅವರ ಜಾಗಗಳಲ್ಲಿರ್ಬೋದು ಮತ್ತು ಇತ್ತ ಬಸನಗೌಡ ದದ್ದಲ್ ಅವರ ರಾಯಚೂರು ನಿವಾಸ ಇರ್ಬೋದು ಅದೇ ರೀತಿಯಾಗಿ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿಯ ನಿವಾಸ ಸೇರಿದಂತೆ ಒಟ್ಟು ಹದಿನೆಂಟು ಕಡೆ ದಾಳಿ ನಡೀತಾ ಇರುವಂಥದ್ದು ಸಿ ಬಿ ಐ ಅಧಿಕಾರಿಗಳ ಸೂಚನೆ ಮೇರೆಗೆ ಈಗ ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸ್ತಿದ್ದಾರೆ ಈಗಾಗಲೇ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ ಇವತ್ತು ನಾಗೇಂದ್ರ ಅವರು ಮತ್ತೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಗೆ ಕೂಡ ಹಾಜರಾಗಬೇಕಾಗುತ್ತೆ ಇಷ್ಟೆಲ್ಲ ಪ್ರೊಸೀಜರ್ ಮಧ್ಯೆ ಈಗ ಬಸನಗೌಡ ದದ್ದಲ್ ಮತ್ತು ನಾಗೇಂದ್ರ ಇಬ್ಬರಿಗೂ ಕೂಡ ಬಂಧನದ ಭೀತಿ ಕೂಡ ಎದುರಾಗ್ತಾ ಇರುವಂಥ ಸಾಧ್ಯತೆ ಇದೆ ಬಂಧಿಸಿದ್ರು ಬಂಧಿಸಬಹುದು ಅಂದರೆ ವಶಕ್ಕೆ ತೆಗೆದುಕೊಂಡು ಅವರನ್ನು ವಿಚಾರಣೆ ನಡೆಸಬಹುದು ಅನ್ನುವಂಥ ಸಾಧ್ಯತೆ ಕೂಡ ಸದ್ಯಕ್ಕೆ ಇರುವಂಥದ್ದು ಈ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಈಗಾಗಲೇ ಕಾರ್ತಿಕ್ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನೆಂಟು ಅಧಿಕಾರಿಗಳ ವಿರುದ್ಧ ಆರೋಪ ಬರ್ತಾ ಇರುವಂತದ್ದು ಹಾಗಾಗಿನೇ ಹದಿನೆಂಟಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಇವತ್ತು ಇ ಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ ಅದು ನಾಗೇಂದ್ರ ಅವರ ಮನೆ ಇರ್ಬೋದು ಬಸನಗೌಡ ದದ್ದಲ್ ಅವರ ಮನೆ ಇರ್ಬೋದು ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗಳ ಮನೆ ಇರ್ಬೋದು ಹೀಗೆ ಅನೇಕ ಸ್ಥಳಗಳಲ್ಲಿ ದಾಳಿ ನಡೆಸ್ತಾ ಇದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಸಿಕ್ಕಿರ್ಬೋದು ಸದ್ಯಕ್ಕೆ ನಡೆದಿರುವಂಥ ದಾಳಿಯಲ್ಲಿ ಮತ್ತೆ ಇನ್ನೂ ಒಂದಷ್ಟು ಸ್ಥಳಗಳ ಮೇಲೆ ದಾಳಿ ನಡೆಸುವಂಥ ಸಾಧ್ಯತೆ ಇದೆಯಾ ಮತ್ತೆ ನಾಗೇಂದ್ರ ಮತ್ತೆ ಬಸನಗೌಡ ದದ್ದಲ್ ಅವರಿಗೆ ಬಂಧನದ ಭೀತಿ ಕೂಡ ಇದೆಯಾ ಖಂಡಿತ ಸೌಖ್ಯ ಏನು ವಾಲ್ಮೀಕಿ ನಿಗಮದಲ್ಲಿ ಏನು ಅಕ್ರಮ ವರ್ಗ ಹಣ ವರ್ಗಾವಣೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಎಸ್ ಐ ಟಿ ತನಿಖೆಯೂ ಕೂಡ ನಡೀತಾ ಇದೆ ರಾಜ್ಯದಲ್ಲಿ ನಿನ್ನೆಯೂ ಕೂಡ ಅಂದರೆ ನಾಗೇಂದ್ರ ಅವರು ಎಸ್ ಐ ಟಿ ಮುಂದೆ ಹೋಗಿ ಹಾಜರಾಗಿದ್ದರು ಅಲ್ಲಿ ಸುದೀರ್ಘವಾಗಿ ವಿಚಾರಣೆಯೂ ಕೂಡ ನಡೆದಿತ್ತು ಆದರೆ ಇವತ್ತು ಕೂಡ ಅವರು ಹಾಜರಣೆ ಅಂದ್ರೆ ಎಸ್ ಐ ಟಿ ಮುಂದೆ ಹಾಜರಾಗಬೇಕಿತ್ತು ಆದರೆ ಆ ಮಧ್ಯೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ರಾಜ್ಯದಲ್ಲಿ ಎಂಬತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು ರಾಜ್ಯದ ಹಲವು ಭಾಗಗಳಲ್ಲಿ ಈಗ ದಾಳಿಯನ್ನು ಮಾಡಿರುವಂಥದ್ದು ಬಸವರಾಜ್ ದದ್ದಲ್ ಇರ್ಬೋದು ನಾಗೇಂದ್ರ ಇರಬಹುದು ಜೊತೆಗೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತ ಹಲವು ಭಾಗಗಳಲ್ಲಿ ಈಗಾಗಲೇ ದಾಳಿಯನ್ನು ಮಾಡಿ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಅಂದ್ರೆ ದೆಹಲಿಯಿಂದಲೇ ಆರ್ ಪಿ ಅಂದ್ರೆ ಅಧಿಕಾರಿಗಳನ್ನು ಕೂಡ ಕರೆಸಿಕೊಂಡು ಭದ್ರತೆಯನ್ನು ಭದ್ರತೆಯನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ವಾಲ್ಮೀಕಿ ಹಗರಣದಲ್ಲಿ ಸಂಬಂಧಪಟ್ಟಂತೆ ಏನು ಅಕ್ರಮ ಹಣ ವರ್ಗಾವಣೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರವೂ ಕೂಡ ಎಸ್ ಐ ಟಿ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇತ್ತು ಆದರೆ ಇಲ್ಲಿ ಅಂದ್ರೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸಿಬಿಐನಲ್ಲೂ ಕೂಡ ಕೇಸ್ ದಾಖಲಾಗಿತ್ತು ಸಿಬಿಐಗೆ ಸಿಕ್ಕಂತ ಮಾಹಿತಿ ಅನ್ವಯವಾಗಿ ಇಡಿಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಅಂದ್ರೆ ಹವಾಲಾ ದಂಧೆಯೂ ಕೂಡ ಈ ಒಂದು ಹಗರಣದಲ್ಲಿ ನಡೆದಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು ಡಾಲರ್ಸ್ ಕಾಲೋನಿಯಲ್ಲಿರುವ ನಾಗೇಂದ್ರ ಅವರ ಅಪಾರ್ಟ್ಮೆಂಟ್ ಮೇಲೂ ಕೂಡ ಇವತ್ತು ದಾಳಿಯನ್ನ ಮಾಡಿ ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನು ಕಲೆ ಹಾಕ್ತಾ ಇರುವಂಥದ್ದು ಅಪಾರ್ಟ್ಮೆಂಟ್ ನಲ್ಲಿ ನಾಗೇಂದ್ರ ಅವರು ಕೂಡ ಇಲ್ಲ ಇದ್ದಾರೆ ಯಾಕಂದ್ರೆ ಇವತ್ತು ಕೂಡ ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು ಎಸ್ ಐ ಅಧಿಕಾರಿಗಳ ಮುಂದೆ ಹಾಗಾಗಿ ಅವರು ಇಲ್ಲೇ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ರು ಹಾಗಾಗಿ ಈಗಾಗಲೇ ಏನು ಪ್ರತಿಭಾ ಈಗ ಈಗ ಸಂಬಂಧಪಟ್ಟಂತೆ ಡಾಲರ್ಸ್ ಕಾಲೋನಿಯ ಕಾಲೋನಿಯಲ್ಲಿರುವಂತಹ ನಾಗೇಂದ್ರ ಅವರ ಅಪಾರ್ಟ್ಮೆಂಟ್ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ ಇಲ್ಲಿ ಒಂದು ಒಂದ್ ಕಡೆ ಇನ್ನೊಂದು ವಿಚಾರವನ್ನು ಕೂಡ ನಾವು ಗಮನಿಸಬೇಕು ಈಗಾಗಲೇ ಈ ಒಂದು ಪ್ರಕರಣ ನಡೆದು ಸಾಕಷ್ಟು ದಿನಗಳು ಕೂಡ ದಿನಗಳು ಕೂಡ ಕಳೆದಿದೆ ಹಾಗಾಗಿ ನಾಗೇಂದ್ರ ಅವ್ರಿಗೂ ಕೂಡ ಸಾಕಷ್ಟು ಅವಕಾಶಗಳು ಸಿಕ್ಕಿರುವಂತದ್ದು ಎಲ್ಲ ಒಂದು ಕಡೆ ಡಾಕ್ಯುಮೆಂಟ್ಗಳನ್ನು ಮರೆಮಾಚುವಂಥದಕ್ಕೆ ಅಥವಾ ಸಾಕ್ಷಿಗಳನ್ನು ನಾಶ ಮಾಡುವಂಥದಕ್ಕೆ ಸಾಕಷ್ಟು ಸಮಯಾವಕಾಶ ಸಿಕ್ತು ಅಂತಲೂ ಹೇಳ್ಬೋದು ಆದರೂ ಕೂಡ ಇವತ್ತು ಅಧಿಕಾರಿಗಳು ದಾಳಿಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಈ ಕೇಸಿಗೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲೆಗಳನ್ನು ವಶಪಡಿಸುವಂತ ಕೊಳ್ಳುವಂತ ಇರಬಹುದು ಅಥವಾ ನಾಗೇಂದ್ರ ವಿಚಾರಣೆ ಮಾಡುವಂಥ ಎಲ್ಲ ರೀತಿಯ ಒಂದು ಹಂತದಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ ಜೊತೆಗೆ ಇವತ್ತೇನಾದರೂ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕು ಯಾಕಂದ್ರೆ ಈಗಾಗಲೇ ಅಪಾರ್ಟ್ಮೆಂಟ್ ಅಲ್ಲಿ ನಾಗೇಂದ್ರ ಅವರು ಕೂಡ ಇದ್ದಾರೆ ಈಗಾಗಲೇ ಅಲ್ಲಿ ಸಾಕಷ್ಟು ಅಗತ್ಯ ಇರತಕ್ಕಂಥ ಮತ್ತೆ ಅಲ್ಲಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಭದ್ರತೆಯ ವಿಚಾರವಾಗಿ ಕೂಡ ಪೊಲೀಸರನ್ನು ದೆಹಲಿಯಿಂದಲೇ ನಿಯೋಜನೆ ಮಾಡಿ ಹಾಗಾಗಿ ಹಲವು ಭಾಗಗಳಲ್ಲಿ ಅಂದ್ರೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳ ಅಧಿಕಾರಿಗಳ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಜೊತೆಗೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳ ಅಧಿಕಾರಿಗಳ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತದ್ದು ಸಾಕಷ್ಟು ಅಂಶಗಳನ್ನು ಅಂದ್ರೆ ಏಕಕಾಲಕ್ಕೆ ದಾಳಿಯನ್ನು ಮಾಡುವ ಮೂಲಕವಾಗಿ ಹಲವು ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂತ ಕೆಲಸಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಸೌಖ್ಯ